ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಯೋಜನೆಗಳ ಬಗ್ಗೆ ಒಂದು ದಿನದ ಮಾಹಿತಿ ಕಾರ್ಯಾಗಾರವನ್ನು ಅಕ್ಟೋಬರ್ 4 ರಂದು ಬಂಟ್ವಾಳದ ಬಂಟರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿರುವ ಕಾರ್ಯಕ್ರಮದ ಬಗ್ಗೆ ಸಚಿವರು ಮಾಹಿತಿ ನೀಡಿದರು. ಇಲಾಖೆಯಲ್ಲಿ ನಮ್ಮ ಪರಿಶ ಜಾತಿ ಮತ್ತು ಪರಿಶ ಪಂಗಡ ಇರುತ್ತೆ, ಬೇರೆ ಬೇರೆ ನಿರ್ದೇಶನ ಇದೆ. ಇದಕ್ಕೆ ಸಮಾಜ ಕಲ್ಯಾಣದ ಪರಿಶಿಷ್ಟ ಪಂಗಡ ವಿಭಾಗಕ್ಕೆ ಸನ್ಮಾನ್ಯ ಶ್ರೀರಾಮುಲು ಅವರು ಮಂತ್ರಿ ಆಗಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ನನ್ನ ಇಲಾಖೆ ವ್ಯಾಪ್ತಿಯೊಳಗೆ ಬರುತ್ತೆ. ನಮ್ಮೆರಡೂ ಸಮಾಜ ಕಲ್ಯಾಣ ಇಲಾಖೆಗಳು ಮತ್ತು ನಮ್ಮ ಹಿಂದುಳಿದ ವರ್ಗ ಇಲಾಖೆ ವತಿಯಿಂದ ನಾಡಿದ 4ನೇ ತಾರೀಕು ಸೋಮವಾರ ದಿವಸ ಬಂಟ್ವಾಳದ ಬಂಟರ ಭವನದಲ್ಲಿ ಅಂತ್ಯೋದಯ ಕಾರ್ಯಾಗಾರ ಅಂತ ಮಾಡ್ತೇವೆ. ಈ ಅಂತ್ಯೋದಯದ ಕಾರ್ಯಾಗಾರದ ಕಲ್ಪನೆ ಏನಂತ ಹೇಳಿದ್ರೆ ಸಮಾಜದಲ್ಲಿರುವ ಸಮಾಜದ ಅಂತ್ಯದಲ್ಲಿರುವಂತ ಒಬ್ಬ ಒಂದು ಕುಟುಂಬದ ಒಬ್ಬ ವ್ಯಕ್ತಿಯ ಅಭಿವೃದ್ಧಿಯ ಉದಯ ಆಗಬೇಕು ಅನ್ನೋದಕ್ಕೋಸ್ಕರ ಅಂತ್ಯೋದಯ ಉದಯ ಅಂತ ಹೇಳಿ ನಮ್ಮ ಹಿರಿಯರು ಮೊದಲು ಹೆಸರಿಟ್ಟಿದ್ದಾರೆ. ಅದನ್ನೇ ನಮ್ಮ ಈ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡಿದ್ದೇವೆ. ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲೂ ಕೂಡ ಜನಪ್ರತಿನಿಧಿಗಳಿಗೆ ಈ ಅಂತ್ಯೋದಯ ಕಾರ್ಯಾಗಾರವನ್ನು ಮಾಡಲಾಗುತ್ತೆ. ಪ್ರಸ್ತುತ ಈಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿನ ಚುನಾವಣೆ ಇಲ್ಲದೆ ಇರೋದ್ರಿಂದ, ಪ್ರತಿನಿಧಿಗಳಿಲ್ಲದೆ ಇರೋದ್ರಿಂದ ಗ್ರಾಮ ಪಂಚಾಯತು, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತು, ನಗರಪಾಲಿಕೆ, ಮಹಾನಗರಪಾಲಿಕೆ ಮತ್ತು ಗೌರವಾನ್ವಿತ ಶಾಸಕರನ್ನು ಕೂಡ ಇದಕ್ಕೆ ಸಭೆಗೆ ಆಹ್ವಾನಿಸ್ತೇವೆ. ಬೆಳಗ್ಗೆ 10 ಗಂಟೆಗೆ ಸಭೆ ಉದ್ಘಾಟನೆ ಆಗುತ್ತೆ. ಎಲ್ಲ ಕಾರ್ಯಕ್ರಮದಲ್ಲೂ ಒಂದೇ ರೀತಿ ಇರುತ್ತೆ. ಉದ್ಘಾಟನೆ ನಂತರ ಈ ಕಾರ್ಯಾಗಾರವನ್ನು ಪ್ರಾರಂಭ ಮಾಡ್ತೇವೆ. ಕಾರ್ಯಾಗಾರದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಿಗುವಂಥ ಮತ್ತು ನಮ್ಮ ಎಲ್ಲ ನಿಗಮಗಳಲ್ಲಿ ಸಿಗುವಂಥ ಸವಲತ್ತುಗಳ ಮಾಹಿತಿಯನ್ನು ಒದಗಿಸಲಾಗುತ್ತೆ. ಮತ್ತು ಆ ಸವಲತ್ತುಗಳಿಗೆ ಅರ್ಜಿ ಕೊಡಬೇಕು, ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಕೊಡಬೇಕು ಅನ್ನೋದು ಕೂಡ ಅವರಿಗೆ ಕೊಡುವಂಥ ಜನಪ್ರತಿ ಹೇಳುವಂಥ ಕೆಲಸಗಳನ್ನು ಮಾಡ್ತೇವೆ. ಅದನ್ನು ಯಾವ ರೀತಿ ಫಾಲೋಅಪ್ ಮಾಡಬೇಕು ಅಂತೇಳಿ ಮಧ್ಯವರ್ತಿಗಳ ಸಮಸ್ಯೆಗಳಿಲ್ಲದೆ, ಉಪಟಳ ಇಲ್ಲದೆ, ಫಲಾನುಭವಿ ಅಥವಾ ಫಲಾನುಭವಿಗಳಿಂದ ಆಯ್ಕೆಯಾದ ಸ್ಥಳೀಯ ಜನಪ್ರತಿನಿಧಿಗಳು ಆನ್ಲೈನ್ ಮೂಲಕ ಯಾವ ರೀತಿ ಅರ್ಜಿ ಹಾಕ್ಬೋದು ಮತ್ತು ಅದಕ್ಕೆ ಎಷ್ಟು ಗುರಿ ಇರ್ತದೆ, ಒಂದು ಜಿಲ್ಲೆಗೆ ಎಷ್ಟು ಗುರಿ ಇರ್ತದೆ ಅನ್ನೋದನ್ನು ಕೂಡ ಹೇಳಲಾಗುತ್ತೆ. ಹೀಗೆ ನಮ್ಮ ಪರಿಶಿಷ್ಟ ಪಂಗಡದ ಇಲಾಖೆ, ಪರಿಶಿಷ್ಟ ಜಾತಿ ಇಲಾಖೆಗಳು ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗ ಇಲಾಖೆಯಲ್ಲಿ ಈ ಮೂರು ವಿಭಾಗಗಳಲ್ಲಿ ಕಾರ್ಯಾಗಾರವನ್ನು ಮಾಡಿ ಅವರಿಗೆ ಮಾಹಿತಿ ಕೊಡುವಂಥ ಕೆಲಸಗಳು ಮತ್ತು ಅವರು ಟಿಪ್ಪಣಿ ಮಾಡಿಕೊಂಡು ಹೆಚ್ಚು ಕಡಿಮೆ ಮಧ್ಯಾಹ್ನ 12:30 ಅವರು ಪ್ರಶ್ನೋತ್ತರವನ್ನು ಕೇಳ್ತಾರೆ. ಆ ಪ್ರಶ್ನೋತ್ತರಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳು ಮತ್ತು ಲಭ್ಯವಿರುವ ನನ್ನನ್ನು ಸೇರಿದಂತೆ ನಾವೆಲ್ಲ ಅವರಿಗೆ ಅವರು ಕೇಳುವಂಥ ಪ್ರಶ್ನೆಗಳಿಗೆ ಅರ್ಥ ಸಂವಾದಕ್ಕೆ ಉತ್ತರವನ್ನು ಕೊಡಬೇಕು ಅಂತೇಳಿ ತೀರ್ಮಾನ.